ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಪರಿಶಿಷ್ಟ ಕಲ್ಯಾಣ ಸಚಿವ ನಾಗೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿ ಆತ್ಮಹತ್ಯೆ ಪ್ರಕರಣವನ್ನ ಸಿಐಡಿಗೆ ವಹಿಸಲಾಗಿದೆ. ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಸಿಐಡಿ ವರದಿ ಆಧರಿಸಿ ಎಂಡಿ ಸೇರಿ ಎಲ್ಲರ ವಿರುದ್ಧವೂ ಕ್ರಮಕ್ಕೆ ಮುಂದಾಗ್ತೀವಿ. ಸಿಐಡಿ ರಿಪೋರ್ಟ್ ಬಂದ ತಕ್ಷಣ ಕ್ರಮ ಅಂತ ನಾಗೇಂದ್ರ ಕೊಟ್ಟಿರುವಂತಹ ಹೇಳಿಕೆ ಇದು. ಬೆಂಗಳೂರಿನಲ್ಲಿ ಪರಿಶಿಷ್ಟ ಕಲ್ಯಾಣ ಸಚಿವ ನಾಗೇಂದ್ರ ಅವರು ಕೊಟ್ಟಿರುವಂತಹ ಹೇಳಿಕೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಪರಿಶಿಷ್ಟ ಕಲ್ಯಾಣ ಸಚಿವ ಆಗಿರುವಂತಹ ನಾಗೇಂದ್ರ ಅವರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿ ಆತ್ಮಹತ್ಯೆ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಸರ್ಕಾರ, ಇದಕ್ಕೆ ಮುಂದಿನ ಕ್ರಮಕ್ಕೆ ಮುಂದಾಗ್ತಾ ಇದ್ದೀವಿ. ಈ ಒಂದು ಕೇಸ್ ಅನ್ನ ಸಿಐಡಿಗೆ ಒಬ್ಬ ಅಧಿಕಾರಿ ಲೆಕ್ಕಾಧಿಕಾರಿ ಇವತ್ತು ನೇಣಿಗೆ ಶರಣಾಗಿ ಇವತ್ತೇನೋ ಒಂದು ಸಾವನ್ನಪ್ಪಿದ್ದಾನೆ. ಮುಖ್ಯವಾಗಿ ಪ್ರಥಮವಾಗಿ ಅವ್ರ ಕುಟುಂಬಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಯಾಕಂದರೆ ಪಾಪ ಒಬ್ಬ ಅಧಿಕಾರಿ ತನ್ನ ಮಕ್ಕಳನ್ನ ಆಗಲಿ ಸುಮಾರು ಒಬ್ಬ ಮಗಳು ಇಂಜಿನಿಯರಿಂಗ್ ಮತ್ತು ಇನ್ನೊಬ್ಬ ಮಗ ಎರಡು ಮಕ್ಕಳನ್ನು ಅವನು ಆಗಲಿ ಇವತ್ತೇನು ನೇರಣಿಗೆ ಶರಣಾಗಿದ್ದಕ್ಕೆ ಮುಖ್ಯವಾಗಿ ವಿಷಾದವನ್ನು ವ್ಯಕ್ತಪಡಿಸ್ತಾ ನಿನ್ನೆ ಎಲ್ಲ ಕೂಡ ಇವತ್ತೇನು ಮಾಧ್ಯಮದಲ್ಲಿ ಇವತ್ತೇನು ಇಲಾಖೆಯಲ್ಲಿ ಹಣ ದುರುಪಯೋಗ ಇದೆ ಅಂಥೇಳಿ ಇವತ್ತು ಮಾಧ್ಯಮದಲ್ಲಿ ಬಂದಾಗ ನನಗೂ ಕೂಡ ನನಗೆ ಮಾಧ್ಯಮದಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ಅದಕ್ಕೆ ಕಾರಣರಾದಂಥವ್ರು ಯಾರ್ಯಾರು ಅಂಥೇಳಿ ಈಗಾಗಲೇ ಕೂಡ ಪರಿಶೀಲನೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು, ನಮ್ಮ ಉಪಮುಖ್ಯಮಂತ್ರಿಯವರು ಮತ್ತು ಎಲ್ಲ ಇಲಾಖೆ ನಾವೆಲ್ಲ ಕೂಡ ಸೇರಿ ಈಗಾಗಲೇ ಕೂಡ ಇದನ್ನು ಯಾವ ರೀತಿ ಇದರಲ್ಲಿ ಈ ಅಮೌಂಟ್ ವಂಚನೆ ಆಗಿದೆ ಅಂದರೆ ಹಣ ಯಾವ ರೀತಿ ದುರುಪಯೋಗ ಆಗಿದೆ ಇದನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಸಿಒಡಿ ಗಮನಕ್ಕೆ ಸಿಒಡಿಗೆ ವರ್ಗಾಯಿಸಲಾಗಿದೆ. ಇವತ್ತು ಈಗಾಗಲೇ ಕೂಡ ನಮ್ಮ ಅಧಿಕಾರಿಗಳು ಸಿಒಡಿ ಅಧಿಕಾರಿಗಳು ಶಿವಮೊಗ್ಗಕ್ಕೆ ಕೂಡ ತೆರಳಿ ಇವತ್ತು ಅಲ್ಲಿನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇವತ್ತು ಯಾವ ರೀತಿಯಾಗಿ ಇದನ್ನು ನಡೆದಿದೆ ಅಂತೇಳಿ. ಇದರಲ್ಲಿ ಮುಖ್ಯವಾಗಿ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕ ಸಿಐಡಿ ತನಿಖೆಗೆ ಆಗಿದೆ. ಒಬ್ಬ ಅಧಿಕಾರಿ ಲೆಕ್ಕಾಧಿಕಾರಿ ಇವತ್ತು ಬ್ಯಾಂಕ್ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು ಸಂಜೆಯೊಳಗೆ ಹಣ ವಾಪಸ್ ಕೊಡಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಸಂಜೆಯೊಳಗೆ ಹಣ ವಾಪಸ್ಗೆ ಡೆಡ್ ಲೈನ್ ನೀಡಿದ್ದಾರೆ ಸಚಿವರು. ಇಲಾಖೆ ಎಂಡಿ ಸಹಿ ನಕಲು ಆಗಿದೆ ಅಂತ ಹೇಳಿ ದೂರು ನೀಡಿದ್ದಾರೆ. ಇನ್ನು ಗಮನಕ್ಕೆ ಬಾರದೆ ಸಹಿ ನಕಲು ಆಗಿದೆ ಅಂತ ದೂರು ನೀಡಿದ್ದಾರೆ. ಎಂಡಿ ಸಹಿ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ಅಂತ ಹೇಳಿ ನಾಗೇಂದ್ರ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಬ್ಯಾಂಕ್ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲ್ ಆಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಬ್ಯಾಂಕ್ ಅಧಿಕಾರಿಗಳು ಸಂಜೆ ಒಳಗಾಗಿ ಹಣವನ್ನ ವಾಪಸ್ ಕೊಡಬೇಕಾಗುತ್ತೆ, ಇಲ್ಲಾಂದ್ರೆ ಕಠಿಣ ಕ್ರಮಕ್ಕೂ ಕೂಡ ಮುಂದಾಗ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಂಜೆಯೊಳಗೆ ಹಣ ವಾಪಸ್ಗೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಸಚಿವರು. ಸಾಯಂಕಾಲದ ಡೆಡ್ ಲೈನ್ ಕೊಟ್ಟಿದ್ರು 6 ಗಂಟೆ ಒಳಗಡೆನೆ. ತಾವು ಮಾಡಲಿಲ್ಲ ಅಂದ್ರೆ ತಮ್ಮ ಎಲ್ಲ ಬ್ಯಾಂಕಿನ ಚೇರ್ಮನ್ ಇಂದ ಹಿಡಿದು ಡೈರೆಕ್ಟರಿಂದ ಹಿಡಿದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಚೇರ್ಮನ್ ಇಂದ ಹಿಡಿದು ಎಲ್ಲ ಅಧಿಕಾರಿಗಳ ಮೇಲೆ ನಾವು ಇವತ್ತು FIR ಮಾಡ್ತಾ ಇದೀವಿ. 6 ಗಂಟೆವರೆಗೆ ನಾವು ಕೊಟ್ಟಿದ್ದೀವಿ, 6 ಗಂಟೆ ಒಳಗೆ ಹಣ ಹಿಂದಿರುಗಿಸ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಇನ್ನೊಂದು ತಾವು ಹೇಳ್ದಂಗೆನೆ ಕೂಡ ಇವತ್ತು ಎಂ ಡಿ ಅವರ ಪಾತ್ರ ಇವತ್ತೇನಾದರೂ ಸಿಐಡಿ ತನಿಖೆ ಕೊಟ್ಟಮೇಲೆ ಇಮ್ಮಿಡಿಯೇಟ್ ಏನಾದರೂ ನಾಳೆನೆ ಬಂದ್ರೇ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೊಳ್ತೀವಿ. FIR ಯಾವ ರೀತಿ ಆಗಿದೆ ಇವತ್ತು ಹೋಗಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವನು ಯಾಕೆ ನೇಣಿಗೆ ಶರಣ ಆದ, ಇದರಲ್ಲಿ MD ಒತ್ತಡ ಏನನ್ನ ಇತ್ತ ಅಥವಾ ಇನ್ನೊಬ್ರು ಯಾರನ್ನ ಒತ್ತಡ ಮಾಡಿದ್ದಾರೆ ಅವನಿಗೆ, ಇವನ್ನೆಲ್ಲ ಕೂಡ ಪರಿಶೀಲನೆ ಮಾಡಬೇಕಲ್ಲ. ನಾವು ಕ್ರಮ ತೆಗೆದುಕೊಳ್ಳೋದಂತೂ ಇದನ್ನು ಯಾವುದೇ ಕಾರಣಕ್ಕೂ ಇನ್ನೊಬ್ಬ ಅಧಿಕಾರಿ ಮೇಲಿಲ್ಲ ಇನ್ನೊಬ್ಬರ ಮೇಲಿಲ್ಲ. ಇವತ್ತು ನಮ್ಮ MD ಅವರು ಕೂಡ ಇವತ್ತೇನು ಅವರು FSL ರಿಪೋರ್ಟ್ ಏನು ಇವತ್ತು ಕಳಿಸಿದ್ದಾರೆ ಅವ್ರದೇ ಸಹಿ ಅಂತ ಬಂದರೆ ಖಂಡಿತವಾಗಿ ಕೂಡ ಅವರು ಉದ್ಯೋಗದಿಂದ ವಜಾ ಮಾಡೋದಕ್ಕೂ ನಾವು ಸರ್ಕಾರ ನಾವು ಕ್ರಮ ತೆಗೆದುಕೊಳ್ತೀವಿ. ಇದರಲ್ಲಿ ಯಾವುದೇ ಕಾರಣ ಇಲ್ಲ. ಇದನ್ನು ರಾಜ್ಯ ಸರ್ಕಾರದ ಹಣವನ್ನು ಬಡವರ ಹಣವನ್ನು ಇದನ್ನು ಯಾವುದೇ ಕಾರಣಕ್ಕೂ ಪೋಲು ಆಗಲಿಕ್ಕೆ ಬಿಡೋದಿಲ್ಲ. ಇಲ್ಲಿನ ನಾವು ಭಾಳ ಪ್ರತಿಷ್ಠಿತೆಯಾಗಿ, ಯಾಕಂದರೆ ಇದನ್ನು ಇಂಥ ಒಂದು ದುರ್ಘಟನೆ ಇಂಥ ಒಂದು ವ್ಯವಹಾರಗಳು ಇವತ್ತು ಒಬ್ಬ ಲೆಕ್ಕಾಧಿಕಾರಿಗಳಿಂದ ನಡೀತಾ ಇದೆಯಾ ಅಥವಾ MD ಕಡೆಯಿಂದ ನಡೀತಾ ಇದೆಯಾ ಅಥವಾ ಇನ್ನಿತರ ಯಾರಾದರೂ ಕೈವಾಡಿದ್ದಾನ ಅದನ್ನೆಲ್ಲ ಕೂಡ ಈಗಾಗಲೇ ಕೂಡ ಸಿಐಡಿ
ಗಮನಕ್ಕೆ ತೆಗೆದುಕೊಂಡು ಬಂದಿದ್ವಿ. ಈಗಾಗಲೇ ಕೂಡ ಅವರ ತನಿಖೆಯನ್ನು ಕೂಡ ಶುರು ಮಾಡಿದ್ದಾರೆ. ತನಿಖೆಗೆ ವರದಿ ಬಂದ ಕೂಡಲೇ ಅದರಲ್ಲಿ ತಪ್ಪಿತಸ್ಥರು ಯಾರ್ಯಾರು ಇರ್ತಾರೋ ಅವ್ರನ್ನೆಲ್ಲ ಕೂಡ 100%, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದು ರಾಜ್ಯ ಸರ್ಕಾರದ ಒಂದು ದೊಡ್ಡ ನಿರ್ಧಾರ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.